ನಶಿಸುತ್ತಿರುವ ಮನುಷ್ಯರನ್ನು ರಕ್ಷಿಸಬೇಕೆಂದು ದೇವರು ಬಯಸಿದಾಗ ತನ್ನ ಮಗನನ್ನು ಯಾವ ರೂಪ ಧರಿಸಲಿಕ್ಕೆ ಹೇಳಿದರು ಗೊತ್ತ ಪ್ರಿಯರೇ ದಾಸನ ಸ್ವರೂಪ ಅಮ್ಮ ಸಹೋದರಿಯರೇ ಕೇಳ್ತಾ ಇದ್ದೀರಾ ನಿಮ್ಮ ಗಂಡ ನಶಿಸಿ ಹೋಗುತ್ತಾ ಇರುವುದಾದರೆ ನಿಮ್ಮ ಗಂಡ ರಕ್ಷಣೆ ಹೊಂದಬೇಕಾದರೆ ನಿಮ್ಮಲ್ಲಿ ಯಾವ ಸ್ವಭಾವ ಇರಬೇಕು ದಾಸಳ ಸ್ವಭಾವ ಸಹೋದರ ನಿಮ್ಮ ಹೆಂಡತಿ ನಶಿಸಿ ಹೋಗುತ್ತಿರುವುದಾದರೆ ಆಕೆ ರಕ್ಷಣೆ ಹೊಂದಲು ಬಯಸುವುದಾದರೆ ನಿಮ್ಮಲ್ಲಿ ಯಾವ ಸ್ವಭಾವ ಇರಬೇಕು ದಾಸನ ಸ್ವಭಾವ ಅಂದರೆ ಅರ್ಥವೇನೆಂದರೆ ಗರ್ವಿಷ್ಠರು ಮತ್ತೊಬ್ಬರನ್ನು ರಕ್ಷಿಸಲು ಸಾಧ್ಯವೇ ಇಲ್ಲ ಗರ್ವದಿಂದಲೂ ಅಹಂದಿಂದಲೂ ಅಹಂಭಾವದಿಂದಲೂ ತುಂಬಿಕೊಂಡಂಥವರು ಯಾರೊಬ್ಬರಿಗೂ ಕೂಡ ಆಶೀರ್ವಾದಕರವಾಗಿ ಮಾರ್ಪಡಲು ಸಾಧ್ಯವೇ ಇಲ್ಲ ನಶಿಸುತ್ತಿರುವ ಮಾನವ ಕುಲವನ್ನು ರಕ್ಷಿಸುವುದಕ್ಕಾಗಿ ದೇವರು ತನ್ನ ಏಕೈಕ ಮಗನನ್ನು ಈ ಲೋಕಕ್ಕೆ ಕಳುಹಿಸುವಾಗ ಆ ಮಗನಿಗೆ ಕೊಟ್ಟ ಸ್ವಭಾವ ಯಾವುದು ಗೊತ್ತಾ ದಾಸನ ಸ್ವಭಾವ ಆತನೇ ಹೇಳಿದಾನೆ ನಾನು ಉಪಕಾರ ಮಾಡಿಸಿಕೊಳ್ಳುವುದಕ್ಕಾಗಿ ಬಂದಿಲ್ಲ ಆದರೆ ಉಪಕಾರ ಮಾಡಲು ಬಂದಿದ್ದೇನೆಂದು ಸೇವೆ ಮಾಡಿಸಿಕೊಳ್ಳಲು ಬಂದಿಲ್ಲ ಆದರೆ ಸೇವೆ ಮಾಡುವುದಕ್ಕಾಗಿ ಬಂದಿದ್ದೇನೆ ಅಂದನು ಯೇಸು ಕ್ರಿಸ್ತನು ದಾಸನಾಗಿ ಈ ಭೂಮಿಯ ಮೇಲೆ ಜೀವಿಸಿದರು ಹಾಗಾದರೆ ಆತನ ಮಕ್ಕಳಾಗಿರುವ ನಾವು ಹೇಗೆ ಗರ್ವದಿಂದ ಜೀವಿಸಬೇಕು ಹೇಳಿ ಹೇಗೆ ಅಹಂಭಾವದಿಂದ ಜೀವಿಸಬೇಕು ಹೇಳಿ ಹೇಗೆ ಪೊಗರಿನಿಂದ ಜೀವಿಸಬೇಕು ಹೇಳಿ ಪೊಗರು ಕೋಪ ಆವೇಶ ಅಹಂಭಾವ ಗರ್ವ ಇವೆಲ್ಲವೂ ಕೂಡ ಒಬ್ಬ ವ್ಯಕ್ತಿಯನ್ನು ದೇವರಿಂದ ದೂರ ಕೊಂಡೊಯ್ಯುವಂತಹ ಅವಲಕ್ಷಣಗಳಾಗಿವೆ ಸುತ್ತಲಿರುವವರನ್ನು ನೀವು ಸಂಪಾದಿಸಬೇಕೆಂದು ಬಯಸುತ್ತಿರುವುದಾದರೆ ಸುತ್ತಲಿರುವವರಿಗೆ ನೀವೊಂದು ಮಾದರಿಯಾಗಿರಬೇಕೆಂದು ಬಯಸುತ್ತಿರುವುದಾದರೆ ನಿಮ್ಮ ಮಕ್ಕಳನ್ನು ನೀವು ರಕ್ಷಿಸಿಕೊಳ್ಳಬೇಕು ಎಂದು ಯೋಚಿಸುತ್ತಿರುವುದಾದರೆ ಗಂಡನಿಗಾಗಿರಬಹುದು ಹೆಂಡತಿಗಾಗಿರಬಹುದು ತಂದೆಗಾಗಿರಬಹುದು ತಾಯಿಗಾಗಿರಬಹುದು ಕ್ರಿಸ್ತನ ಕಡೆಗೆ ನಡೆಸಬೇಕು ಎಂದು ನೀವು ಬಯಸುತ್ತಾ ಇರುವುದಾದರೆ ನಿಮ್ಮಲ್ಲಿ ಕಾಣಿಸಬೇಕಾದ ಒಂದು ಪ್ರಧಾನವಾದಂತಹ ಲಕ್ಷಣ ಯಾವುದೆಂದರೆ ಸರ್ವೆಂಟ್ ನೇಚರ್ ಅಂದರೆ ಅರ್ಥ ಗೊತ್ತಾ ದೀನತೆ ತಗ್ಗಿಸಿಕೊಳ್ಳುವಿಕೆ ತಗ್ಗಿಸಿಕೊಳ್ಳುವ ಸ್ವಭಾವವೇ ದೀನತೆಯೇ ಸಾತ್ವಿಕತ್ವವೇ ನಿಮ್ಮ ಜೀವಿತ ಇತರರಿಗೆ ಆಶೀರ್ವಾದಕರವಾಗಿರುತ್ತದೆ ಯೇಸುಕ್ರಿಸ್ತನು ಈ ಲೋಕವನ್ನು ರಕ್ಷಿಸುವುದಕ್ಕಾಗಿ ಮಾಡಬೇಕಾದದ್ದನ್ನೆಲ್ಲ ಶುಲುಬೆಯ ಮೇಲೆ ಮಾಡಿ ಮುಗಿಸಿದ್ದಾರೆ ಅದು ಹೇಗೆ ಸಾಧ್ಯವಾಯಿತು ಗೊತ್ತಾ ನಿಮಗೆ ತಗ್ಗಿಸಿಕೊಳ್ಳುವುದರಿಂದ ದೀನತೆಯಿಂದ ಕೇಳ್ತಿದ್ದೇನೆ ಫ್ರೆಂಡ್ಸ್ ಯಾರಾದರೂ ನಿಮಗೊಂದು ಮಾತಂದ್ರೆ ಸಹಿಸಿಕೊಳ್ತೀರಾ ತಾಳಿಕೊಳ್ಳುತ್ತೀರಾ ಒಮ್ಮೆ ಆಲೋಚಿಸಿ ನೋಡಿ ಕೆಲವೊಮ್ಮೆ ಅಣ್ಣ ಒಂದು ಮಾತಂದ್ರೆ ತಮ್ಮ ತಾಳಿಕೊಳ್ಳೋದಿಲ್ಲ ತಮ್ಮ ಒಂದು ಮಾತಂದರೆ ಅಣ್ಣ ತಾಳಿಕೊಳ್ಳಲ್ಲ ತಂಗಿ ಒಂದು ಮಾತಂದ್ರೆ ಅಕ್ಕ ತಾಳಲ್ಲ ಅಕ್ಕ ಒಂದು ಮಾತಂದರೆ ತಂಗಿ ತಾಳಲ್ಲ ಅಷ್ಟ್ಯಾಕೆ ಪ್ರಿಯರೇ ಗಂಡ ಒಂದು ಮಾತಂದ್ರೆ ಹೆಂಡ್ತಿ ತಾಳ್ತಾಳ ಹೆಂಡ್ತಿ ಒಂದು ಮಾತಂದರೆ ಗಂಡ ತಾಳುತಾನ ತಂದೆ ಒಂದು ಮಾತಂದರೆ ತಾಯಿ ಒಂದು ಈ ದಿನ ಮಕ್ಕಳು ತಾಳಿಕೊಳ್ತಾ ಇದ್ದಾರಾ ಸ್ವಲ್ಪ ಆಲೋಚಿಸಿ ನೋಡಿ ತಾಯಿ ಏನಾದರೂ ಒಂದು ಮಾತಂದ್ರೆ ಆ ಮಗಳ ಮುಖ ಹೇಗೆ ಬಾಡಿ ಹೋಗ್ತದೆ ಗೊತ್ತಾ ತಂದೆ ಏನಾದರೂ ಒಂದು ಮಾತಂದ್ರೆ ಮಗನಿಗೆ ಅವನ ಹಾವಭಾವ ಹೇಗೆ ಬದಲಾಗ್ತದೆ ಗೊತ್ತಾ ಎಷ್ಟು ರಾಶ್ ಆಗಿ ಉತ್ತರಿಸ್ತಾನೆ ಗೊತ್ತಾ ಈ ದಿನ ಹಡೆದು ಸಾಕಿ ಸಲಹಿರುವ ತಾಯಿ ಒಂದು ಮಾತಂದ್ರೆ ತಾಳೋದಿಲ್ವಲ್ಲ ತಂದೆ ಒಂದು ಮಾತಂದ್ರೆ ತಾಳ್ತಾ ಇಲ್ವಲ್ಲ ಕಾರಣ ಹೇಳ್ರಿ ಯಾಕೆ ತಾಳಿಕೊಳ್ಳಲಿಕ್ಕೆ ಆಗ್ತಿಲ್ಲ ಕಾರಣ ಹೇಳಂತೀರಾ ಗರ್ವ ನಾನೇಕೆ ಮಾತು ತಾಳ್ಬೇಕು ನಾನೇಕೆ ಮಾತು ತಾಳಬೇಕು ಅನ್ನೋದಾದ್ರೆ ಹಾಗೆ ಜೀವಿಸಬೇಕು ಉದ್ಯೋಗಕ್ಕೆ ಟೈಮ್ ಹೋಗಲ್ಲ ಟೈಮ್ ಹೋಗದಿದ್ರೆ ಬೈತಾರೆ ಬೈದ್ರೆ ನಾನ್ ಮಾತು ತಾಳಲ್ಲ ಅನ್ನುವುದಾದರೆ ಟೈಮ್ಗೆ ಬರಬೇಕು ಬೇರೆಯವರು ಮಾತು ತಾಳಲಾರದು ನಿಮಗೆ ಇಷ್ಟವಿಲ್ಲದಿದ್ದರೆ ಹಾಗೆ ನೀವು ಜೀವಿಸಬೇಕು ಜೀವಿಸುವುದೇನೋ ಕೆಲಸಕ್ಕೆ ಬಾರದ ಜೀವಿತ ಜೀವಿಸುವುದೇನೋ ಹೀನವಾದ ಜೀವಿತ ಮಾತುಗಳು ಮಾತ್ರ ಗಗನ ಮುಟ್ಟುತ್ತವೆ ದಯವಿಟ್ಟು ಕೇಳಿ ಪ್ರಿಯರೇ ಈ ದಿನ ಅನೇಕರಿಗೆ ಯಾರಾದರೂ ಒಂದು ಮಾತಾಡುವುದಾಗಲಿ ಯಾರಾದರೂ ಒಂದು ಮಾತಂದ್ರೆ ತಾಳೋದು ಬಹಳ ಕಷ್ಟ ಪ್ರಿಯರೇ ಅದಕ್ಕಾಗಿ ತಾನೇ ಜಗಳಗಳು ಅದಕ್ಕಾಗಿ ತಾನೇ ಹೊಡೆದಾಡ್ಕೊಳ್ಳೋದು ಅದಕ್ಕಾಗಿ ತಾನೇ ಮನಸ್ತಾಪ ಆಗ್ತವೆ ನನಗಂತ ಮಾತಾಡುತ್ತಾನಾ ನನಗಂತ ಮಾತಾಡುತ್ತಾಳ ಏನಂದ್ಕೊಳ್ತಾಳೆ ಏನಂದ್ಕೊಳ್ತಾನೆ ಇದೇ ಅಂತಾರೆ ಕಾರಣ ಇವ್ರೇನು ಮೇಲಿನಿಂದ ಇಳಿದು ಬಂದಂತೆಯೇ ಯಾಕೆ ಬೇಕು ಹೇಳಿ ಅಹಂ ಯಾಕೆ ಬೇಕು ಹೇಳಿ ಗರ್ವ ಕೆಲವೊಮ್ಮೆ ನೀವು ಗಮನಿಸಿ ನೋಡಿ ರೋಡ್ ಮೇಲೆ ಈ ಭಿಕ್ಷೆ ಬೇಡುವವರು ಹೋಗ್ತಿರ್ತಾರೆ ಒಂದು ಚಿಕ್ಕ ಬಂಡಿ ಇರುತ್ತೆ ನಾಲ್ಕು ಚಕ್ರದ ಬಂಡಿ ಇರುತ್ತೆ ಅದು ನೆಲ ಸಮ ಆಗಿರುತ್ತೆ ಅದ್ರ ಮೇಲೆ ಗಂಡ ಕೂತ್ಕೊಂಡಿರುವಾಗ ಹೆಂಡತಿ ತಳ್ಳುತ್ತಾಳೆ ಅದನ್ನು ನೋಡಿದೀರಾ ಇಲ್ಲ ಹೆಂಡ್ತಿ ತಳ್ಳುತ್ತಾ ಇರ್ತಾಳೆ ಗಂಡನಿಗೆ ಎರಡೂ ಕೈ ಇರೋದಿಲ್ಲ ಎರಡು ಕೈಗಳು ಇಷ್ಟೇ ಇಷ್ಟೇ ಇರುತ್ತವೆ ಅವುಗಳನ್ನೇ ಅಲ್ಲಾಡಿಸ್ತಾ ಇರ್ತಾನೆ ಸ್ವಲ್ಪ ಏನಾದರೂ ತೊಂದರೆಯಾದರೆ ನಿಲ್ಲಿಸಂದ ಕಡೆ ಹೆಂಡತಿ ನಿಲ್ಲಿಸದಿದ್ದರೆ ಇಲ್ಲವೇ ಸ್ವಲ್ಪ ತಳ್ಳಂದ ಕಡೆ ಹೆಂಡತಿ ತಳ್ಳದೇ ಏನಾದರೂ ಇದ್ದರೆ ಅವನಿಗೆ ಪಾಪ ಕೈಗಳಿರುವುದಿಲ್ಲ ಆದಾಗ್ಯೂ ಕೂಡ ಇಷ್ಟೇ ಇಷ್ಟೇ ಕೈಗಳಿರುತ್ತವೆ ಅವುಗಳನ್ನೇ ಸಿಟ್ಟಿನಿಂದ ಎತ್ತುವ ಪ್ರಯತ್ನ ಮಾಡ್ತಾನೆ ಹೆಂಡತಿ ಹೊಡೆಯಲು ಹೊಂದಾಗ್ತೇನೆ ಎಂದು ಬೈಯುತ್ತಾ ಎತ್ತುತ್ತಾನೆ ಕೈಯೇ ಇಲ್ಲ ಅವನಿಗೆ ಆದರೂ ಅದೇನೋ ಕೋಪ ಆ ಬಂಡಿಯ ಮೇಲೆ ಅವನು ಸುಮ್ಮನೆ ಕೂತ್ಕೊಳ್ಳಲ್ಲ ಸಿಟ್ಟಿನಿಂದ ಹಾರ್ತಾ ಹಾರ್ತಾ ಇರ್ತಾನೆ ಸರಿಯಾಗಿ ಕಾಲೂ ಇರಲ್ಲ ಸರಿಯಾಗಿ ಕಾಲಿಲ್ಲದಿದ್ದರೂ ಸರಿಯಾಗಿ ಕೈಗಳಿಲ್ಲದಿದ್ದರು ಸರಿಯಾಗಿ ಕಣ್ಣಿಲ್ಲದಿದ್ದರು ಸರಿಯಾಗಿ ಬಾಯಿಲ್ಲದಿದ್ದರು ಸರಿಯಾದ ರೂಪವಿಲ್ಲದಿದ್ದರೂ ಕೂತ್ಕೊಂಡ್ರೆ ಎಳಲಿಕ್ಕಾಗದಿದ್ದರೂ ಅದೇನು ಪ್ರಿಯರೇ ಮನುಷ್ಯರಿಗೆ ಈ ಗರ್ವ ಯಾಕೆ ಬೇಕು ಗರ್ವ ದಯವಿಟ್ಟು ಕೇಳಿ ಪ್ರಿಯರೇ ನೀವು ಆಶೀರ್ವದಿಸಲ್ಪಡಬೇಕಾದರೆ ದೇವರ ಪ್ರಣಾಳಿಕೆ ನಿಮ್ಮ ಜೀವಿತದಲ್ಲಿ ನೆರವೇರಬೇಕಾದರೆ ಒಂದೇ ಒಂದು ಮಾರ್ಗವಿದೆ ಅದೇನು ಗೊತ್ತಾ ನಿಮ್ಮ ಹೃದಯದಲ್ಲಿ ನಿಮ್ಮ ಹೃದಯದೊಳಗೆ ಒಂದು ದಾಸನ ಸ್ವರೂಪ ಇರಬೇಕು ಏಸು ಕ್ರಿಸ್ತನು ದೆವ್ವ ಹಿಡಿದಂಥವರೆಲ್ಲರನ್ನೂ ದೆವ್ವಗಳಿಂದ ಬಿಡಿಸಿ ಅವರಿಗೆ ವಾಸಿ ಮಾಡುತ್ತಾ ಇರುವಾಗ ಅದನ್ನು ನೋಡಿರುವಂತಹ ಅಲ್ಲಿರುವ ಎಲ್ಲಾ ಹಿರಿಯರು ಹೇಳಿರುವ ಮಾತೇನು ಗೊತ್ತಾ ಹೌದು ದೆವ್ವಗಳೆಲ್ಲ ಬಿಟ್ಟು ಹೋಗ್ತಾ ಇವೆ ಬಿಟ್ಟ ಹೋಗದಿದ್ದರೆ ಮತ್ತೇನ್ ಮಾಡ್ತವೆ ದೆವ್ವಗಳಿಗೆ ಇವನು ಅಧಿಪತಿಯಲ್ಲವೇ ಏನಂತಾರೆ ದೆವ್ವಗಳಿಗೆ ಈತನು ಅಧಿಪತಿಯಾಗಿದ್ದಾನೆ ಅಂತಾರೆ ಅಂದ್ರೆ ಅರ್ಥ ಗೊತ್ತಾ ಪ್ರಿಯರೇ ಯೇಸುಕ್ರಿಸ್ತನನ್ನು ಕ್ರಿಸ್ತನನ್ನು ನೋಡಿ ಅಲ್ಲಿರುವಂತಹ ಎಲ್ಲಾ ಸಭಾ ಹಿರಿಯರು ಹೇಳಿದ್ದೇನು ಗೊತ್ತಾ ಇವನು ದೆವ್ವಗಳಿಗೆ ದೊಡ್ಡ ದೆವ್ವ ಇವನು ದೆವ್ವಗಳ ರಾಜನು ಅದಕ್ಕೆ ಅವನ ಮಾತು ಕೇಳ್ತಿವೆ ಎಂಥವು ಮಾನಪ್ರಿಯರೇ ಯೇಸುಕ್ರಿಸ್ತನು ಅವರನ್ನು ದ್ವೇಷಿಸಲಿಲ್ಲ ದೂಷಿಸಲೂ ಇಲ್ಲ ಯೇಸುಕ್ರಿಸ್ತನು ಅದ್ಭುತವಾಗಿ ಸೇವೆ ಮಾಡುತ್ತಾ ಹೋಗುತ್ತಿರುವಾಗ ತನ್ನ ಕುಟುಂಬ ಸದಸ್ಯರೇ ಯೇಸುವನ್ನು ಕರ್ಕೊಂಡು ಹೋಗುವುದಕ್ಕಾಗಿ ಬರುತ್ತಾರೆ ಯಾಕೆ ಗೊತ್ತಾ ಹುಚ್ಚಿಡಿದಿದೆ ಎಂಬುದಾಗಿ ತನ್ನ ಕುಟುಂಬ ಸದಸ್ಯರೇ ಯೇಸುಕ್ರಿಸ್ತನಿಗೆ ಹುಚ್ಚಿಡಿದಿದೆ ಅನ್ನುವಾಗ ಆತನು ಹೇಗೆ ತಾಳಿಕೊಳ್ಳಲು ಸಾಧ್ಯವಾಯಿತು ಮುಖದ ಮೇಲೆ ಹೊಡೆದು ನೀನು ಪ್ರವಾದಿಯಾಗಿದ್ದರೆ ಹೇಳು ಯಾರು ನಿನ್ನ ಮುಖದ ಮೇಲೆ ಹೊಡೆದಿದ್ದಾರೆಂದು ಮುಖದ ಮೇಲೆ ಉಗಿದರು ಮುಷ್ಟಿ ಮಾಡಿ ಹೊಡೆದರು ನೀನು ಪ್ರವಾದಿಯಲ್ಲವೋ ದೇವಕುಮಾರನಲ್ಲವೋ ಹೇಳು ಯಾರು ಹೊಡೆದರೆಂದು ಆದರೆ ಮೌನವಾಗಿ ಸಹಿಸಿದರು ಪ್ರೇರೆ ಆತನು ಎಷ್ಟು ಶಕ್ತಿಯುಳ್ಳ ದೇವರೆಂದು ಗೊತ್ತಾ ನಿಮಗೆ ಗೆತ್ಸೆಮನೆ ತೋಟದಲ್ಲಿ ಯೇಸುವನ್ನು ಹಿಡಿಯುವುದಕ್ಕೋಸ್ಕರ ರೋಮ್ ಸೈನಿಕರೆಲ್ಲ ಅಲ್ಲಿಗೆ ಬಂದಾಗ ಏಸು ಅವರಿಗೆ ಎದುರು ಹೋಗಿ ಯಾರನ್ನು ಹುಡುಕುತ್ತಾ ಇದ್ದೀರಿ ನೀವು ನಜರೇತಿನ ಯೇಸುವನ್ನು ಹುಡುಕುತ್ತಿದ್ದೇವೆ ಎಂದು ಹೇಳಿದಾಗ ಅವರಿಗೆ ಏಸು ಹೇಳ್ತಾರಂತೆ ನಾನೇ ಆ ನಾನೇ ಎಂಬ ಪದದಲ್ಲಿರುವ ಶಕ್ತಿಗೆ ತಾಳಲಾರದೆ ಕೆಳಗೆ ಬೀಳ್ತಾರ್ ಪ್ರಿಯರೇ ನಾನೇ ಮೋಷೆಗೆ ದೇವರು ಹೋಗಂದಾಗ ನೀನಂತೂ ಹೋಗಿ ಎಂದು ಹೇಳ್ತಾ ಇದ್ದೀ ಆದರೆ ನನ್ನನ್ನು ಕಳಿಸಿದ ಆತನ್ನು ಯಾರೆಂದು ಹೇಳಬೇಕಲ್ಲವೇ ನಿನ್ನ ಹೆಸರೇನು ಅಂದಾಗ ನಾನೇ ಇರುವಾತನು ಎಂದು ಹೋಗಿ ಹೇಳೋನು ಅನ್ನುತಾರೆ ನಾನೇ ಎಂಬಾತನು ಈ ಸರ್ವಸೃಷ್ಟಿ ಸೃಷ್ಟಿಸಿದ್ಯಾರು ನಾನೇ ಈ ಸರ್ವಸೃಷ್ಟಿಗೆ ಅಧಿಕಾರಿ ಯಾರು ನಾನೇ ನಾನೇ ಎಂದು ಹೇಳಲು ಶಕ್ತನಾದವನು ಕೇವಲ ಒಬ್ಬನೇ ಇದ್ದಾನೆ ಆತನೇ ಕರ್ತನಾದ ಏಸು ಕೆಲವರು ಇದಕ್ಕೆ ವ್ಯಂಗ್ಯಯಾಗಿ ಮಾತಾಡ್ತಾರೆ ವಕ್ರವಾಗಿ ಮಾತಾಡ್ತಾರೆ ಇದೇನ್ರಿ ನಿಮ್ಮ ದೇವರು ನಾನೇ ಅಂತಾರೆ ಬಹು ಸೆಲ್ಫಿಶ್ ಪರ್ಸನ್ ಬಹಳ ಸ್ವಾರ್ಥಿಯಾಗಿದ್ದಾರೆ ಯಾಕೆ ಆತನು ನಾನೇ ಅನ್ನುತಾನೆ ನಾನೇ ಅನ್ನದಿದ್ದರೆ ಮತ್ತೇನಾನಬೇಕು ಉದಾಹರಣೆಗೆ ಒಬ್ಬ ಮಗ ಕಳೆದು ಹೋಗಿರುತ್ತಾನೆ ಯಾರೋ ಒಬ್ಬರು ಬಂದು ನೋಡಿ ಸರ್ ಈ ಹುಡುಗ ಕಳೆದು ಹೋಗಿದ್ದ ಈ ಹುಡುಗ ಯಾರೆಂಬುದಾಗಿ ಗೊತ್ತಾ ಇವನ ತಂದೆ ಯಾರೆಂದು ಗೊತ್ತಾ ಅಂದಾಗ ತಂದೆ ಏನ್ ಹೇಳ್ತಾನೆ ಹೇಳಿ ನಾನೇ ಸಾರ್ ನಾನೇ ಅನುತಾನಾ ಇಲ್ಲವೇ ಬೇರೆ ಏನಾದ್ರೂ ಅಂತಾನ ಕೇಳ್ತೀರಲ್ಲ ನಿಮ್ಮ ದೇವರು ಸ್ವಾರ್ಥಿ ಎಂದು ನಾನೇ ಅನುತಾರಂತೀರಲ್ಲ ನಾನೇ ಅನ್ನದಿದ್ದರೆ ಬೇಕು ನಾವು ಅನ್ನಬೇಕಾ ಅದು ಅವಮಾನಕರವಾಗಿರುತ್ತೆ ಹೆತ್ತ ತಂದೆ ಮಾತ್ರ ಹೇಳಬಲ್ಲ ನಾನೇ ಎಂದು ಹೇಳಬಲ್ಲನು ಈ ಸೃಷ್ಟಿಯನ್ನು ಸೃಷ್ಟಿಸಿದ ಸೃಷ್ಟಿಕರ್ತನು ಮಾತ್ರವೇ ನಾನೇ ಎಂದು ಹೇಳಬಲ್ಲನು ಆ ನಾನೇ ಎಂಬ ಪದವನ್ನು ಯೇಸು ಬಳಸಿದಾಗ ಬಹು ಬಲಿಷ್ಠರಾಗಿರುವ ರೋಮ ಸೈನಿಕರು ತಕ್ಷಣವೇ ಕೆಳಗೆ ಬೀಳುತ್ತಾರೆ ಪ್ರಿಯರೇ ಏಸು ನಾನೇ ಅಂದಾಗ ನಾನೇ ಎಂಬ ಪದದಲ್ಲಿರುವಂತಹ ಶಕ್ತಿಗೆ ತಾಳಲಾರದೆ ತಕ್ಷಣ ಕೆಳಗೆ ಬೀಳುತ್ತಾರೆ ಸಮುದ್ರದ ತೆರೆಗಳು ಬಡುಕೊಳ್ಳುತ್ತಿರುವಾಗ ಅಲೆಗಳು ಹಾರಿ ಬರುತ್ತಿರುವಾಗ ಬಿರುಗಾಳಿ ಬೀಸುತ್ತಿರುವಾಗ ಏಸು ದೋಣಿಯಲ್ಲಿ ಪ್ರಯಾಣ ಮಾಡುವಾಗ ಅಲ್ಲ ಕಲ್ಲೊಲ್ಲವಾಗುತ್ತಿರುವ ಸಮುದ್ರವನ್ನು ನೋಡಿ ಶಾಂತವಾಗು ಎಂದು ಒಂದು ಮಾತು ಹೇಳಿದರೆ ಅಲ್ಲ ಕಲ್ಲೋಲವಾಗುತ್ತಿರುವ ಸಮುದ್ರವು ತಕ್ಷಣವೇ ಕಾಮಾಗ್ಬಿಡ್ತು ಪ್ರಿಯರೇ ಶಾಂತವಾಗು ಸಮುದ್ರವೇ ಶಾಂತವಾಯ್ತು ಪ್ರಿಯರೇ ಸ್ತಬ್ಧವಾಗಿ ನಿಂತಿತು ಆತನ ಒಂದು ಮಾತಿಗೆ ಸಮುದ್ರವೇ ಅಲ್ಲಾಡದಂತೆ ಶಾಂತವಾಯ್ತು ಪ್ರಿಯರೇ ಕಾರಣ ಗೊತ್ತಾ ಈ ಸರ್ವ ಸೃಷ್ಟಿ ಕೇವಲ ಸೃಷ್ಟಿಕರ್ತನ ಮಾತು ಮಾತ್ರವೇ ಕೇಳುತ್ತವೆ ಪ್ರಿಯರೇ ಬೇರೆ ಯಾರ ಮಾತು ಕೇಳಲು ಸಾಧ್ಯವೇ ಇಲ್ಲ ಆ ದಿನ ಯೇಸು ಕ್ರಿಸ್ತನು ಶಾಂತವಾಗು ಅಂದಾಗ ಸಮುದ್ರ ಶಾಂತವಾದಾಗ ಸಮುದ್ರ ಸಾಕ್ಷಿ ಕೊಡುತ್ತಾ ಇದೆ ಏನೆಂದು ಗೊತ್ತಾ ಯಾಕೆ ನಾನು ಶಾಂತವಾದೆ ಗೊತ್ತಾ ಯಾಕೆ ನಾನು ಕಂಟ್ರೋಲ್ ಆದನು ಗೊತ್ತಾ ಶಾಂತವಾಗು ಎಂದು ಹೇಳಿದ್ಯಾರು ಗೊತ್ತಾ ನನ್ನನ್ನು ಸೃಷ್ಟಿಸಿದಾತನು ನನಗೆ ಹೇಳಿರುವುದರಿಂದಲೇ ನಾನು ಶಾಂತವಾದೆನೆಂದು ಸಾಕ್ಷಿ ಕೊಡ್ತಾ ಇದೆ ಪ್ರಿಯರೇ ಅಂತಹ ಸೃಷ್ಟಿಕರ್ತನನ್ನು ನೋಡಿ ಮುಖದ ಮೇಲೆ ಉಗಿದರೂ ಕೂಡ ಹೇಗೆ ತಾಳಿಕೊಂಡನು ಪ್ರಿಯರೇ ಮುಷ್ಟಿ ಮಾಡಿ ಮುಖದ ಮೇಲೆ ಹೊಡೆಯುತ್ತಿರುವಾಗ ಆತನು ಯಾವ ರೀತಿ ತಾಳಲಿಕ್ಕಾಯ್ತು ಪ್ರಿಯರೇ ಒಂದು ಕಡಿಮೆ ನಲ್ವತ್ತು ಚವಟಿಯೇಟು ಹೊಡೆಯುತ್ತಿರುವಾಗ ನಿಷ್ಕಾರಣದಿಂದ ಹೊಡೆಯುತ್ತಿರುವಾಗ ಹೇಗೆ ತಾಳಿಕೊಂಡ ಪ್ರಿಯರೇ ಭಾರವಾದ ಶಿಲುಬೆ ಆತನ ಮೇಲೆ ಇಟ್ಟು ಹೋರಿಸಿದಾಗ ಆ ಭಾರ ಆತನು ಹೊರಲಿಕ್ಕಾಗದಿರುವಾಗ ಒದಿಯುವವರು ಒದಿಯುತ್ತಾ ಇದ್ರು ಹೊಡೆಯುವವರು ಹೊಡೆಯುತ್ತಾ ಇದ್ರು ತಳ್ಳುವವರು ತಳ್ಳುತ್ತಾ ಇದ್ರು ನಿಸ್ಸಹಾಯ ಸ್ಥಿತಿಯಲ್ಲಿ ಆ ಒಂದು ಬೀದಿಯಲ್ಲಿ ಏಸಯ್ಯ ನಿಂತ್ಕೊಳ್ಬೇಕಾಯ್ತು ಪ್ರಿಯರೇ ಆ ದಿನ ದುಡುಕಿ ಶಿಷ್ಯರಲ್ಲಿ ಒಬ್ಬನು ಏಸುವನ್ನು ಹಿಡಿಯಲು ಬಂದಂತಹ ಒಬ್ಬನ ಕಿವಿಯನ್ನು ಕಡೆದಾಗ ಏಸು ಹೇಳುತ್ತಾರೆ ದುಡುಕಬೇಡ ನಿಲ್ಲು ಒಂದು ವೇಳೆ ನಾನೇನಾದರೂ ತಂದೆಗೆ ಬೇಡಿಕೊಂಡರೆ ಎಪ್ಪತ್ತೆರಡು ಸಾವಿರ ಜನ ಬರ್ತಾ ಇದ್ರು ಕ್ಷಣ ಮಾತ್ರದಲ್ಲಿ ಎಲ್ಲಿಂದ ಪರಲೋಕದಿಂದ ಎಷ್ಟು ಜನ ಎಪ್ಪತ್ತೆರಡು ಸಾವಿರ ಜನ ದೇವದೂತರ ಒಂದು ಸೈನ್ಯವು ಇಳಿದು ಬರ್ತಾ ಇದ್ರು ಆದರೆ ಯೇಸು ಕ್ರಿಸ್ತನು ಆ ದಿನ ತನ್ನ ಅಧಿಕಾರವನ್ನಾಗಲಿ ತನ್ನ ಪದವಿಯನ್ನಾಗಲಿ ಜ್ಞಾಪಕ ಮಾಡಿಕೊಳ್ಳಲಿಲ್ಲ ಪ್ರಿಯರೇ ಆತನು ಜ್ಞಾಪಕ ಮಾಡಿಕೊಂಡಿದ್ದೆಲ್ಲ ನಾಶವಾಗುವಂತಹ ನರಕಕ್ಕೆ ಹೋಗುತ್ತಿರುವಂತಹ ನರಕದಲ್ಲಿ ಸುಟ್ಟಿ ಸಾಯ್ಲಿಕ್ಕಿರುವಂತಹ ನಿನ್ನನ್ನು ನಿನ್ನನ್ನು ಏಸು ಜ್ಞಾಪಕ ಮಾಡಿಕೊಂಡಿರುವುದರಿಂದಲೇ ತಾಳಿಕೊಂಡರು ಪ್ರಿಯರೇ ಸಹಿಸಿಕೊಂಡರು ಪ್ರಿಯರೇ ಭಯಂಕರವಾದ ಮಳೆಗಳು ಆತನ ಶರೀರದೊಳಗೆ ಅಂದರೆ ಕಾಲುಗಳೊಳಗೆ ಹೊಡೆಯುತ್ತಾ ಇರುವಾಗ ಆತನು ಸುಮ್ಮನೆ ತಾಳಿಕೊಂಡ ಪ್ರೇರೆ ಕಾರಣ ಗೊತ್ತಾ ಫ್ರೆಂಡ್ಸ್ ತಗ್ಗಿಸಿಕೊಂಡದ್ದರಿಂದ ಏಷಾಯನ ಪುಸ್ತಕ ಐವತ್ಮೂರನೇ ಅಧ್ಯಾಯ ಏಳನೇ ವಚನ ಆತನು ದೌರ್ಜನ್ಯಕ್ಕೆ ಒಳಗಾದನು ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡು ಬಾಯಿ ತೆರೆಯಲಿಲ್ಲ ಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಆತನು ಕುರಿಯ ಹಾಗೂ ಮೌನವಾಗಿದ್ದಂತೆಯೇ ಆತನು ತನ್ನ ಬಾಯಿ ತೆರೆಯಲಿಲ್ಲ ಅನ್ಯಾಯದ ತೀರ್ಪು ಹೊಂದಿದವನಾಗಿ ಆತನನ್ನು ಹಿಡಿದುಕೊಂಡು ಹೋದರು ಆತನು ನಮ್ಮ ಜನರ ದ್ರೋಹಗಳ ದೆಸೆಯಿಂದ ಪೆಟ್ಟು ತಿಂದನು ಜೀವಲೋಕದೊಳಗಿಂದ ಆತನು ಕೇಳಲ್ಪಟ್ಟನು ಒಂಬತ್ತನೇ ವಚನ ಆತನಿಗೆ ಮರಣವಾದಾಗ ಭಕ್ತಿಹೀನರೊಂದಿಗೆ ಆತನಿಗೆ ಸಮಾಧಿ ನೇಮಿಸಲ್ಪಟ್ಟಿತು ಹತ್ತನೇ ವಚನ ನೋಡಿ ಅವನನ್ನು ಜಜ್ಜುವುದು ಯಹೋವನ ಸಂಕಲ್ಪವಾಗಿತ್ತು ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿದನು ಇವನು ತನ್ನ ಆತ್ಮವನ್ನು ಪ್ರಾಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು ಹನ್ನೆರಡನೇ ವಚನ ಕೊನೆಯ ಸಾಲು ಹೇಗೆಂದರೆ ಮರಣವನ್ನು ಹೊಂದಿ ಆತನು ತನ್ನ ಪ್ರಾಣವನ್ನು ಧಾರೆಯೆರೆದನು ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡನು ಡಿಯರ್ ಫ್ರೆಂಡ್ಸ್ ಯೇಸು ಕ್ರಿಸ್ತನಿಗೆ ಗಾಯಪಡಿಸುತ್ತಿರುವಾಗ ಹೊಡಿಯುವಾಗ ಬೈಯುವಾಗ ಗೇಲಿ ಮಾಡುವಾಗ ಬಾಯ್ ತೆರೆಯಲಿಲ್ಲ ಪ್ರಿಯರೇ ಕಾರಣ ಗೊತ್ತ ದಾಸನ ಸ್ವರೂಪ ಮನೆಯಲ್ಲಿ ಕೆಲಸ ಮಾಡುವ ಕೆಲಸದವರಿಗೆ ನೀವೇನಾದ್ರೂ ಒಂದು ಮಾತಾಡಿದ್ರೆ ಒಳಗಡೆ ಕೋಪ ಇದ್ರೂ ಸಾಧಾರಣವಾಗಿ ಹೊರಗಡೆ ಏನನ್ನದಿದ್ದರೂ ತನ್ನ ಕೆಲಸ ತಾನು ಮಾಡ್ತಾಳೆ ಈ ಮಾತು ಹೇಳೋದು ಕೂಡ ಸ್ವಲ್ಪ ಕಷ್ಟವೇ ಯಾಕೆಂದರೆ ಆ ದಿನಗಳು ಈ ದಿನಗಳ ಅಲ್ಲ ಬೃದರ್ ಏನಮ್ಮ ಸಹೋದರಿಯರೇ ಹೇಳ್ರಿ ಮನೆಯಲ್ಲಿ ಕೆಲಸ ಮಾಡುವ ಕೆಲಸದವಳಿಗೆ ನೀವೇನಾದ್ರೂ ಒಂದು ಮಾತಾಡಿದ್ರೆ ಅಂದ್ಕೊಳ್ಳಿ ಈ ದಿನಗಳಲ್ಲಿ ಕೆಲಸ ಮಾಡುವ ಕೆಲಸಗಾರರು ಮಾತಾಡಿಸ್ಕೊಳ್ತಾರಾ ಹೇಳ್ರಿ ಈ ದಿನಗಳಲ್ಲಿ ಮನೆ ಕೆಲಸ ಮಾಡುವಂಥವರಿಗೂ ಡಿಮಾಂಡು ಕಮಾಂಡು ಏಟ್ ಓ ಕ್ಲಾಕ್ ಬರ್ತೇನಂತಾರೆ ಏಟ್ ಓ ಕ್ಲಾಕ್ ಬರ್ತೇನೆಂದು ಎಷ್ಟು ಆರಾಮಾಗಿ ಹೇಳುತ್ತೀಯಲ್ಲ ನನ್ನ ಸ್ಟೈಲೇ ಹಾಗೆ ಅಯ್ಯೋ ನಿನ್ನ ಸ್ಟೈಲ್ ಹಾಳಾಗಿ ಹೋಗ್ಲಿ ನಾಳೆ ಏಟ್ ಓ ಕ್ಲಾಕ್ ಅಲ್ಲ ಸೆವೆನ್ ಓ ಕ್ಲಾಕ್ ಬರಬೇಕು ಅಂದಾಗ ಟೈಮ್ ಇಲ್ಲ ಅಂತಾರೆ ಏನ್ ಮಾತಾಡ್ತಾ ಇದ್ದಿ ಬೇಕಾದ್ರೆ ಬೇರೆಯವ್ರನ್ನು ನೋಡ್ಕೊಳ್ಳಿ ಆ ಮಾತನ್ಬೇಡಮ್ಮ ಅಷ್ಟು ದೂರ ಹೋಗಬೇಡ ಏಟ್ ಓ ಕ್ಲಾಕ್ ತಾನೇ ಅಷ್ಟೇ ತಾನೇ ಆಯ್ತು ಏಟ್ ಓ ಕ್ಲಾಕೇ ಬಾ ಅಮ್ಮ ನಾನು ಬಂದು ಕೂಡಲೇ ಸ್ವಲ್ಪ ಟೀ ಮಾಡಿಡಿ ಅಂತಾಳೆ ಆಯ್ತಮ್ಮ ಟೀ ಮಾಡಿಡ್ತೇನೆ ಕೊನೆಗೆ ಎಲ್ಲವೂ ಉಲ್ಟ ಆಗ್ಬಿಡುತ್ತೆ ಅಮ್ಮ ನಿಮ್ಮ ವೀಕ್ನೆಸ್ ಎಲ್ಲ ಅವರಿಗೆ ಗೊತ್ತಾಗುತ್ತೆ ಈಗ ಅರ್ಥ ಆಯ್ತಾ ಈ ದಿನ ಮನೆ ಕೆಲಸ ಮಾಡುವವರು ಕೂಡ ಡಿಮಾಂಡು ಕಮಾಂಡು ಮಾಡ್ತಾ ಇರುವುದಾದರೆ ಕೆಲಸ ಮಾಡಬೇಕಾದವರು ಹೇಗೆ ನಡ್ಕೊಳ್ತಿದ್ದಾರೆ ಅವ್ರಿಗೆ ಗೊತ್ತು ಅದಕ್ಕಾಗಿ ಅವ್ರು ಹೇಳಿದಂತೆ ನೀವು ಮಾಡ್ತೀರಿ ಅಂದ್ರೆ ಸಿಟ್ಟು ಸ್ಟ್ಯಾಂಡ್ ಅಂದ್ರೆ ಸ್ಟ್ಯಾಂಡು ಎಲ್ಲ ಪ್ರಪಂಚದಲ್ಲಿ ರಿವರ್ಸ್ ಆಗ್ಬಿಟ್ಟಿದೆ ಕೆಲವು ಕಾಲದ ಹಿಂದೆ ಮನೆಯಲ್ಲಿ ಕೆಲಸ ಮಾಡುವವರಿಗೆ ಒಂದು ಮಾತೇನಾದರೂ ಅಂದರೆ ಅವರು ಮೌನವಾಗಿದ್ದು ತಮ್ಮ ಕೆಲಸ ತಾವು ಇದ್ರು ಯಾಕೆಂದರೆ ನಾನು ಮನೆ ಕೆಲಸ ಮಾಡುವವಳು ಅವರೇನೋ ದೊರೆತನ ಮಾಡುವವರು ನಾನು ಮನೆ ಕೆಲಸ ಮಾಡುವವಳು ಅವರು ನನಗೆ ಸಂಬಳ ಕೊಡುವವರು ಎಂಬ ಭಾವನೆ ಉಳ್ಳವರಾಗಿ ಅಂದರೆ ತಗ್ಗಿಸಿಕೊಳ್ಳುವವರಾಗಿ ತನ್ನ ಕೆಲಸ ತಾವು ಮಾಡಿಕೊಳ್ತಾ ಇದ್ರು ಆದರೆ ಈ ದಿನಗಳಲ್ಲಿ ತಗ್ಗಿಸಿಕೊಳ್ಳುವುದು ಎಂಬ ಈ ಅದ್ಭುತವಾದ ಲಕ್ಷಣ ಯಾರಲ್ಲಿ ಕಾಣಿಸ್ತಾ ಇದೆ ಹೇಳಿ ದಯವಿಟ್ಟು ಕೇಳಿ ಪ್ರಿಯರೇ ದಾವೀದನನ್ನು ದೇವರು ಆರಿಸಿಕೊಂಡರು ಗಮನ ಕೊಟ್ಟು ಕೇಳಿರಿ ಯಾಕೆ ಆರಿಸಿಕೊಂಡರು ಗೊತ್ತಾ ದಾಸನು ದಾಸನಾಗಿದ್ದನು ದೇವರು ನನ್ನನ್ನು ಕೂಡ ಆರಿಸಿಕೊಳ್ಳಬೇಕು ನನ್ನನ್ನು ಕೂಡ ಆಶೀರ್ವದಿಸಬೇಕು ನನ್ನನ್ನು ಕೂಡ ಹೆಚ್ಚಿಸಬೇಕು ಎಂದು ನೀವು ಬಯಸುತ್ತಾ ಇರುವುದಾದ್ರೆ ಖಂಡಿತವಾಗಿ ನಿಮ್ಮಲ್ಲಿ ಇರಬೇಕಾದಂತಹ ಕಾಣಿಸಬೇಕಾದ ಲಕ್ಷಣವೂ ದಾಸನ ಲಕ್ಷಣವಾಗಿದೆ ಹೀಗಂದಿದ್ದಕ್ಕೆ ತಕ್ಷಣವೇ ಬ್ರದರ್ ಹೇಳ್ರಿ ಯಾರ ಮನೆಯಲ್ಲಿ ಕೆಲಸ ಮಾಡನುತೀರಿ ಯಾರ ಮನೆ ತಟ್ಟೆ ತೊಳೆಯನು ತೀರಿ ಯಾರ ಬಟ್ಟೆ ಒಗೆಯನುತೀರಿ ಹಾಗೆಂದು ನಾನು ಹೇಳ್ತಾ ಇಲ್ಲ ಏಸು ಕ್ರಿಸ್ತನು ಯಾರ ಬಟ್ಟೆ ಒಗೆಯಲಿಲ್ಲ ಪ್ರಿಯರೇ ಏಸು ಕ್ರಿಸ್ತನು ಯಾರ ತಟ್ಟೆ ತೊಳೆಯಲಿಲ್ಲ ಪ್ರಿಯರೇ ಆದರೆ ಆತನಿಗಿರುವ ಸ್ವಭಾವ ಇದೆಯಲ್ಲ ಅದು ದಾಸನ ಸ್ವಭಾವ ಆಗಿತ್ತು ತಗ್ಗಿಸಿಕೊಳ್ಳುವ ಸ್ವಭಾವ ಆಗಿತ್ತು ಒಂದು ಮಾತು ತಾಳುತ್ತಾರೆ ಹೊರತು ಒಂದು ಮಾತು ತಿರುಗಿ ಆಡುವ ಸ್ವಭಾವ ಆತನದಲ್ಲ ಕ್ಷಮಿಸಲು ಇಷ್ಟಪಡುತ್ತಾರೆ ಹೊರತು ಕ್ಷಮಾಪಣೆ ಕೋರುತ್ತಾರೆ ಹೊರತು ದೊಬ್ಬಾಳಿಕೆ ಮಾಡುವುದಕ್ಕಾಗಲಿ ಇಲ್ಲವೇ ದ್ವೇಷಿಸುವುದಕ್ಕಾಗಲಿ ದೂಷಿಸುವುದಕ್ಕಾಗಲಿ ಏಸು ಯಾವತ್ತೂ ಆಶಿಸಲಿಲ್ಲ ಪ್ರಿಯ ಸಹೋದರ ಸಹೋದರಿಯರೇ ಏಸು ಕ್ರಿಸ್ತನು ಲೋಕರಕ್ಷಕನಾಗಲು ಕಾರಣ ಗೊತ್ತಾ ಆತನು ದಾಸನಾಗಿ ತನ್ನ ಕೆಲಸವನ್ನು ತನ್ನ ಸೇವೆಯನ್ನು ಪೂರ್ತಿಯಾಗಿ ಮಾಡಿರುವುದರಿಂದ ದೇವರು ತನ್ನ ಮಗನ ಮೇಲೆ ಒಂದು ಅದ್ಭುತವಾದ ಪ್ರಣಾಳಿಕೆ ಇಟ್ಟಿದ್ರು ಆ ಪ್ರಣಾಳಿಕೆ ಏನೆಂದರೆ ಲೋಕವನ್ನು ರಕ್ಷಿಸು ಈ ಲೋಕ ರಕ್ಷಿಸುವಂತಹ ಈ ಅದ್ಭುತವಾದ ಪ್ರಣಾಳಿಕೆಯಲ್ಲಿ ಯೇಸುಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಾಗ ದೇವರು ಆತನನ್ನು ಯಾವ ಸ್ವರೂಪದಲ್ಲಿ ಕಳಿಸಿದ್ರು ಗೊತ್ತಾ ದಾಸನ ಸ್ವರೂಪದಲ್ಲಿ ನೀವು ಎಷ್ಟೇ ದೊಡ್ಡ ನಾಯಕರನ್ನು ನೋಡಿ ಎಷ್ಟೇ ದೊಡ್ಡ ಆಫೀಸರನ್ನು ನೋಡಿ ಎಷ್ಟೇ ದೊಡ್ಡ ಚಕ್ರವರ್ತಿಯನ್ನು ನೋಡಿ ಎಷ್ಟೇ ದೊಡ್ಡ ರಾಜನನ್ನು ನೋಡಿ ದಯವಿಟ್ಟು ಗಮನಿಸಿ ಇವರೆಲ್ಲರಲ್ಲಿ ಕಾಮನ್ ಆಗಿ ಅಂದರೆ ಪ್ರಯೋಜಕರಾಗಿರುವವರಲ್ಲಿ ಫಲಭರಿತವಾಗಿರುವವರಲ್ಲಿ ಅನೇಕರಿಗೆ ಮಾದರಿಕರವಾಗಿ ಜೀವಿಸಿರುವವರ ಬಗ್ಗೆ ಮಾತಾಡ್ತಾ ಇದ್ದೇನೆ ಸಾಧಾರಣವಾಗಿ ಅವರಲ್ಲಿ ಕಾಣಿಸಿಕೊಳ್ಳುವಂಥದ್ದು ದೀನತೆಯಾಗಿದೆ ತಗ್ಗಿಸಿಕೊಳ್ಳುವಿಕೆಯಾಗಿದೆ ಇದನ್ನು ಮರೆಯಬೇಡಿರಿ ದಾವೀದನನ್ನು ದೇವರು ಆರಿಸಿಕೊಂಡರು ಕಾರಣ ಗೊತ್ತಾ ತಗ್ಗಿಸಿಕೊಂಡದ್ದರಿಂದ ದೇವರು ನಿಮ್ಮನ್ನು ಹೆಚ್ಚಿಸಬೇಕಾದರೆ ದೇವರು ನಿಮ್ಮನ್ನು ಆಶೀರ್ವದಿಸಬೇಕಾದರೆ ದೇವರು ತನ್ನ ಪ್ರಣಾಳಿಕೆ ನಿಮ್ಮ ಜೀವಿತದಲ್ಲಿ ನೆರವೇರಿಸಬೇಕಾದರೆ ಆ ಪ್ರಣಾಳಿಕೆ ಏನೇ ಆಗಿರಬಹುದು ಒಂದು ನವದಂಪತಿಗಳಾಗಿ ನಿಮ್ಮ ಜೀವಿತ ಅನೇಕರಿಗೆ ಮಾದರಿಯಾಗಿರಬೇಕು ಎನ್ನುವುದು ದೇವರ ಪ್ರಣಾಳಿಕೆಯಾಗಿರುವುದಾದರೆ ತಗ್ಗಿಸಿಕೊಳ್ಳುವುದೇ ಮಾರ್ಗ ಒಬ್ಬ ಉತ್ತಮನಾದ ಗಂಡ ಒಬ್ಬ ಉತ್ತಮನಾದ ತಂದೆ ಒಬ್ಬ ಉತ್ತಮಳಾದ ತಾಯಿ ನಿಮ್ಮೊಳಗೆ ಇರಬೇಕು ಎಂಬುದಾಗಿ ದೇವ್ರು ಆಲೋಚಿಸುವಾಗ ಅದು ಹೇಗೆ ಸಾಧ್ಯವಾಗ್ತದೆ ಗೊತ್ತಾ ತಗ್ಗಿಸಿಕೊಳ್ಳುವುದರಿಂದ ಒಬ್ಬೌತ್ತಮವಾದ ಉದ್ಯೋಗಿಯಾಗಿ ಒಬ್ಬ ಉತ್ತಮ ವ್ಯಾಪಾರಿಯಾಗಿ ಉತ್ತಮವಾದ ಸೇವಕನಾಗಿ ನೀವಾಗಬೇಕಾದರೆ ಹೇಗೆ ಸಾಧ್ಯ ಗೊತ್ತಾ ತಗ್ಗಿಸಿಕೊಳ್ಳುವುದರಿಂದ ಬಹಳ ನಷ್ಟವಾಗಿದ್ದೀರಿ ಬಹಳ ಕಷ್ಟಕ್ಕೆ ಗುರಿಯಾಗಿದ್ದೀರಿ ಈಗ ಕುಸಿದು ಬಿದ್ದಿದ್ದೀರಿ ಹಾಗಾದರೆ ದೇವ್ರು ನಿಮ್ಮೊಂದಿಗೆ ಮಾತಾಡ್ತಿದ್ದಾರೆ ನಿಮ್ಮ ಗರ್ವವೇ ನಿಮ್ಮನ್ನು ನಾಶ ಮಾಡಿದೆ ಸರ್ವಸೃಷ್ಟಿ ಕರ್ತನು ನಾನು ಆದಾಗ್ಯೂ ಈ ಭೂಮಿಯ ಮೇಲೆ ನಾನು ಬಂದಾಗ ನಾಶವಾಗುತ್ತಿರುವ ನಿಮ್ಮನ್ನು ರಕ್ಷಿಸಬೇಕೆಂದು ನಾನು ಆಶಿಸಿದ್ದಾಗ ನಾನು ದಾಸನಾಗಿಯೇ ಬಂದಿದ್ದೇನೆ ದಾಸನಾಗಿ ಬಂದದ್ದರಿಂದಲೇ ದಾಸನ ಸ್ವರೂಪ ಧರಿಸಿದ್ದರಿಂದಲೇ ನಿಮ್ಮನ್ನು ರಕ್ಷಿಸಿಕೊಂಡೆ ಸಹೋದರ ಸಹೋದರಿಯರೇ ನಿಮ್ಮ ಕುಟುಂಬ ರಕ್ಷಿಸಿಕೊಳ್ಳಬೇಕಾದರೆ ನಿಮಗೆ ಈ ದಾಸನ ಸ್ವರೂಪ ಬೇಕು ಈ ತಗ್ಗಿಸಿಕೊಳ್ಳುವ ಸ್ವಭಾವ ಬೇಕು ನಿಮ್ಮ ಕುಟುಂಬ ಕಟ್ಟಿಕೊಳ್ಳಬೇಕಾದ್ರೂ ಕೂಡ ಈ ದಾಸನ ಸ್ವರೂಪ ಬೇಕು ನೀವು ಹೆಚ್ಚಿಸಲ್ಪಡಬೇಕಾದರೆ ತಗ್ಗಿಸಿಕೊಳ್ಳುವುದೇ ಮಾರ್ಗ ಕಾರಣವೇನೆಂದರೆ ಯೇಸು ಹೇಳುತ್ತಾರೆ ಸತ್ಯವೇದದಲ್ಲಿ ತನ್ನನ್ನು ತಾನು ತಗ್ಗಿಸಿಕೊಳ್ಳುವಂಥವರನ್ನು ದೇವರು ಹೆಚ್ಚಿಸುತ್ತಾರೆಂದು ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವವರನ್ನು ದೇವರು ಅಡಗಿಸಿಬಿಡುತ್ತಾರೆ ಈ ದಿನ ನಮ್ಮಲ್ಲಿ ಬಹಳ ಜನರು ಅಡಗಿಸಲ್ಪಡುತ್ತಿದ್ದಾರೆ ಉದ್ಯೋಗ ಮಾಡುವ ಸ್ಥಳದಲ್ಲಿ ಅಡಗಿಸಲ್ಪಡ್ತಾ ಇದ್ದಾರೆ ಕೆಲವರು ಹೇಳ್ತಾ ಇದ್ದಾರೆ ತುಳಿದು ಹಾಕ್ತಾ ಇದ್ದಾರೆ ಬ್ರದರ್ ನನ್ನನ್ನು ತುಳಿದು ಹಾಕ್ತಿದ್ದಾರೆ ಬ್ರದರ್ ಉದ್ಯೋಗ ಮಾಡುವ ಸ್ಥಳದಲ್ಲಿ ನನ್ನನ್ನು ತುಳಿದು ಹಾಕ್ತಿದ್ದಾರೆ ತುಳಿದಾಕ್ತಾ ಇಲ್ಲ ಅಡಗಿಸಿ ಬಿಡುತ್ತಿದ್ದಾರೆ ಏನನ್ನು ಅಡಗಿಸಿ ಬಿಡುತ್ತಾ ಇದ್ದಾರೆ ನಿಮ್ಮಲ್ಲಿರುವ ಗರ್ವವನ್ನು ಅಡಗಿಸಿ ಬಿಡ್ತಿದ್ದಾರೆ ಕಾರಣವೇನೆಂದರೆ ಅದು ಫಾರ್ಮುಲಾ ಆಗಿದೆ ಪ್ರಿಯರೇ ದೇವ್ರು ಏರ್ಪಡಿಸಿರುವ ಫಾರ್ಮುಲಾ ಏನದು ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವಂತಹ ಗರ್ವಿಷ್ಠನನ್ನು ದೇವರೇ ಅಡಗಿಸಿ ಬಿಡ್ತಾರೆ ತನ್ನನ್ನು ತಾನು ತಗ್ಗಿಸಿಕೊಳ್ಳುವಂತಹವರನ್ನು ದೇವರೇ ಏನ್ಮಾಡುತ್ತಾರೆ ಹೆಚ್ಚಿಸುತ್ತಾರೆ ಸೌಲನು ವಾಸ್ತವದಲ್ಲಿ ತನ್ನಷ್ಟಕ್ಕೆ ತಾನೇ ದಾವಿದನಿಗೆ ಕರೆದು ತನ್ನ ಮಗಳಿಗೆ ಕೊಟ್ಟು ಮದುವೆ ಮಾಡಬೇಕಿತ್ತು ಹಾಗೆ ಮಾಡಲಾರದೆ ಸಮಯವನ್ನು ಅವನು ಸುಮ್ಮನೆ ಮುಂದೆ ಹಾಕುತ್ತಿರುವಾಗ ದಾವಿದ ಕನಿಷ್ಠ ಆಲೋಚನೆ ಕೂಡ ಮಾಡಲಿಲ್ಲ ಯಾಕೆ ತಡ ಮಾಡ್ತಿದ್ದಾನೆ ಯಾಕೆ ಆಲಸ್ಯ ಮಾಡ್ತಿದ್ದಾನೆ ನಾನು ರಾಜನಿಗೆ ಅಳಿಯನಾಗ್ಬೇಕಲ್ಲ ಎನ್ನಲಿಲ್ಲ ಅವರು ಬಂದು ಮಾತಾಡ್ಕೊಳ್ತಿರುವಾಗಲೂ ರಾಜನಿಗೆ ಅಳಿಯನಾಗುವುದೆಂದ್ರೆ ಏನಂದ್ಕೊಳ್ತಾ ಇದ್ದೀರಿ ನೀವು ನಾನೆಷ್ಟರೋವನು ಅನುತಾನೆ ತಗ್ಗಿಸಿಕೊಳ್ಳುತ್ತಾನೆ ಎಲ್ಲಿಯೂ ದಾವಿದನಲ್ಲಿ ಗರ್ವ ಕಾಣಿಸೋದಿಲ್ಲ ಎಲ್ಲಿಯೂ ಮೋಶೆಯಲ್ಲಿ ನಿಮಗೆ ಗರ್ವ ಕಾಣಿಸಲ್ಲ ಎಲ್ಲಿಯೂ ಯೂಸೇಫನಲ್ಲಿ ನಿಮಗೆ ಗರ್ವ ಕಾಣಿಸಲ್ಲ ಎಲ್ಲಿಯೂ ದಾನಿಯಲನಲ್ಲಿ ನಿಮಗೆ ಗರ್ವ ಕಾಣಿಸೋದಿಲ್ಲ ಫ್ರೆಂಡ್ಸ್ ಎಲ್ಲಿಯೂ ಕ್ರಿಸ್ತನಲ್ಲಿ ನಿಮಗೆ ಗರ್ವ ಕಾಣಿಸೋದಿಲ್ಲ ತಮ್ಮ ಸುತ್ತಲಿರುವವರೆಲ್ಲರಿಗೆ ಆಶೀರ್ವಾದವಾಗಿ ಮಾರ್ಪಟ್ಟಂಥವರಲ್ಲಿ ಕಾಣಿಸುವ ಸಾಧಾರಣವಾದ ಲಕ್ಷಣವು ದೀನತೆಯಾಗಿದೆ ತಗ್ಗಿಸಿಕೊಳ್ಳುವಿಕೆಯಾಗಿದೆ ನಿಮಗೆ ಈ ಸ್ವಭಾವ ಇಲ್ಲದೇ ಇದ್ದರೆ ನಿಮಗೆ ನೀವೇ ಆಶೀರ್ವಾದ ಆಗಿರೋದಿಲ್ಲ ನಿಮ್ಮ ಕುಟುಂಬಕ್ಕೆ ಆಶೀರ್ವಾದಕರವಾಗಿರೋದಿಲ್ಲ ಅಷ್ಟೇ ಅಲ್ಲ ನಿಮ್ಮ ಸುತ್ತಲಿರುವವರಿಗೂ ಆಶೀರ್ವಾದವಾಗಿರೋದಿಲ್ಲ ನಿಮ್ಮ ಸುತ್ತಲಿರುವವರಿಗೆ ನೀವು ಆಶೀರ್ವಾದವಾಗಿ ಮಾರ್ಪಡಬೇಕಾದ್ರೆ ಒಂದೇ ಒಂದು ಮಾರ್ಗ ದಾಸನ ಸ್ವರೂಪ ಆಗಿದೆ ತಗ್ಗಿಸಿಕೊಳ್ಳುವಿಕೆ ಆಗಿದೆ ನಿಮ್ಮಲ್ಲಿದೆಯಾ ಲೆಟ್ಸ್ ಪ್ರೇ ಬನ್ನಿ ಪ್ರಾರ್ಥಿಸೋಣ ಪ್ರತಿಯೊಬ್ಬರೂ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರ್ರಿ ಪರಿಶುದ್ಧನಾದ ದೇವರೇ ಬಹು ನೇರವಾಗಿ ಬಹುಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತಾಡಿದ್ದೀರಿ ದಿನ ಅನೇಕರ ಕುಟುಂಬ ಒಡೆದು ಹೋಗಲು ಕಾರಣ ಆಗಿದೆ ಗಂಡನಲ್ಲಿನ ಗರ್ವ ಹೆಂಡತಿಯಲ್ಲಿನ ಗರ್ವ ಅನೇಕ ಜನ ಮಕ್ಕಳು ಮನೆ ಬಿಟ್ಟು ಹೋಗುವುದಕ್ಕಾಗಿ ಕಾರಣ ತಂದೆಯ ಮೇಲೆ ತಾಯಿಯ ಮೇಲೆ ತಿರುಗಿ ಬೀಳುವಂತಹ ಸ್ವಭಾವ ಆಗಿದೆ ಅವರ ಮಾತು ತಾಳಲಾರದ ವಿಧಾನ ಆಗಿದೆ ಎಸೆಯಾ ಈ ಸಮಯದಲ್ಲಿ ಅಂಥವರು ಯಾರಾದರೂ ಇರುವುದಾದರೆ ಗರ್ವ ತಂದೆಯ ಮಾತು ತಾಯಿಯ ಮಾತು ಕೇಳುವ ಸ್ವಭಾವ ದಯಪಾಲಿಸಿರಿ ಮನೆಗೆ ಯಜಮಾನನಾಗಿರುವ ಗಂಡ ಒಂದು ಮಾತಾಡಿದ್ರೆ ನಾನ್ಯಾಕೆ ತಾಳಲಿ ಎಂದು ಯೋಚಿಸಿ ಗಂಟು ಮೂಟೆ ಕಟ್ಕೊಂಡು ತೌರ್ಮನೆಗೆ ಹೋಗುವ ಹೆಂಡತಿಯರು ಯಾವತ್ತೂ ತಮ್ಮ ಕುಟುಂಬವನ್ನು ಕಟ್ಟಿಕೊಳ್ಳಲಾಗುವುದಿಲ್ಲ ದಾಸನ ಸ್ವರೂಪ ದೀನತೆಯ ಸ್ವಭಾವ ಇದ್ರೆ ಕುಟುಂಬ ಕಟ್ಟಲ್ಪಡುತ್ತದೆ ಮೇಲಧಿಕಾರಿ ಒಂದು ಮಾತಂದ್ರೆ ತಾಳಲಾರದವರು ಸಹೋದ್ಯೋಗಿ ಒಂದು ಮಾತಂದ್ರೆ ತಾಳಲಾರದಂಥವರು ಜೊತೆ ಸೇವಕರು ಒಂದು ಮಾತಂದ್ರೆ ತಾಳಲಾರದಂಥವರು ಯಾವ ರೀತಿಯಾಗಿ ನಿನ್ನನ್ನು ಮಹಿಮೆ ಪಡಿಸಲು ಸಾಧ್ಯ ಅಭಿವೃದ್ಧಿಯಾಗಲು ಸಾಧ್ಯ ದೇವರೇ ದೇವರೇ ದಾಸನ ಸ್ವಭಾವ ನಮಗೆ ದಯಪಾಲಿಸಿರಿ ತಗ್ಗಿಸಿಕೊಳ್ಳುವ ಸ್ವಭಾವ ದಯಪಾಲಿಸಿರಿ ತನ್ನನ್ನು ತಾನು ತಗ್ಗಿಸಿಕೊಂಡ ಮೋಷೆ ಹೆಚ್ಚಿಸಲ್ಪಟ್ಟನು ತಗ್ಗಿಸಿಕೊಂಡಂತಹ ದಾವಿದನು ರಾಜನಾಗಿ ಅದ್ಭುತವಾದ ಪರಿಪಾಲನೆ ಮಾಡಿದನು ಅಂತಹ ಸ್ವಭಾವ ನಮಗೆ ದಯಪಾಲಿಸಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಇದಿನ ಸ್ವರವನ್ನು ಕೋಟ್ಯಾಂತರ ಜನ ವೀಕ್ಷಿಸುತ್ತಿದ್ದಾರೆ ಕೇವಲ ತೆಲುಗು ಭಾಷೆಯಲ್ಲಿ ಮಾತ್ರವಲ್ಲ ತಮಿಳ್ ಭಾಷೆಯಲ್ಲಿ ತಮಿಳುನಾಡಿನಲ್ಲಿ ಕನ್ನಡ ಭಾಷೆಯಲ್ಲಿ ಕರ್ನಾಟಕದಲ್ಲಿ ಮಲಯಾಳಂ ಭಾಷೆಯಲ್ಲಿ ಕೇರಳದಲ್ಲಿ ಒರಿಯಾ ಭಾಷೆಯಲ್ಲಿ ಒರಿಸ್ಸಾದಲ್ಲಿ ಮರಾಠಿ ಭಾಷೆಯಲ್ಲಿ ಮಹಾರಾಷ್ಟ್ರದಲ್ಲಿ ಬೆಂಗಾಲಿ ಭಾಷೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಪಂಜಾಬ್ ಭಾಷೆಯಲ್ಲಿ ಪಂಜಾಬ್ನಲ್ಲಿ ಭೋಜ್ಪುರಿ ಭಾಷೆಯಲ್ಲಿ ಬಿಹಾರ್ನಲ್ಲಿ ಹಿಂದಿ ಭಾಷೆಯಲ್ಲಿ ನಾರ್ತ್ ಇಂಡಿಯಾದಲ್ಲಿ ಉರ್ದು ಭಾಷೆಯಲ್ಲಿ ಜಮ್ಮು ಕಾಶ್ಮೀರ್ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಗಲ್ಫ್ ಕಂಟ್ರೀಸ್ಗಳಲ್ಲಿ ನೇಪಾಳ್ ಭಾಷೆಯಲ್ಲಿ ಆಸಾಂ ಭಾಷೆಯಲ್ಲಿ ತೆಲುಗುವಿನಲ್ಲಿ ಹೀಗೆ ಭಾರತ ದೇಶದಲ್ಲಿರುವಂತಹ ಪ್ರಧಾನ ಭಾಷೆಗಳಲ್ಲಿ ಯೇಸುಕ್ರಿಸ್ತನ ಕುರಿತಾದ ಪ್ರೀತಿಸುವಾರ್ತೆಯನ್ನು ಪ್ರತಿ ಭಾಷೆಯಲ್ಲಿ ಸಾರುತ್ತಿರುವಂತಹ ಮೊಟ್ಟ ಮೊದಲ ಸಭೆ ಈ ಭಾರತ ದೇಶ ಚರಿತ್ರೆಯಲ್ಲಿಯೇ ನಮ್ಮ ಕಲವರಿ ಟೆಂಪಲ್ ಆಗಿದೆ ಯಾಕೆ ಇಷ್ಟೊಂದು ಸುವಾರ್ತೆ ಪ್ರಕಟಿಸುತ್ತಾ ಇದ್ದೇವೆ ಯಾಕೆ ಇಷ್ಟೊಂದು ಭಾಷೆಗಳಲ್ಲಿ ಸುವಾರ್ತೆ ತಲುಪಿಸಬೇಕೆಂದು ತವಕಿಸುತ್ತಿದ್ದೇವೆ ದಯವಿಟ್ಟು ಕೇಳಿ ರೋಮಪುರದವರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಹದಿಮೂರನೇ ವಚನ ಹೇಳುವುದೇನೆಂದರೆ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೇ ರಕ್ಷಣೆಯಾಗುವುದು ಯಾರು ರಕ್ಷಿಸಲ್ಪಡುತ್ತಾರಂತೆ ಕರ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುವಂಥವರು ರಕ್ಷಿಸಲ್ಪಡ್ತಾರೆ ಯಾರಾದರೂ ರಕ್ಷಿಸಲ್ಪಡಬೇಕು ತಾವು ಮಾಡಿದ ಪಾಪದಿಂದ ಬಿಡುಗಡೆ ಹೊಂದಬೇಕಾದರೆ ಯೇಸುವಿಗೆ ಪ್ರಾರ್ಥಿಸಬೇಕು ಯೇಸುವಿಗೆ ಪ್ರಾರ್ಥಿಸಬೇಕಾದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕು ಯೇಸುವಿನಲ್ಲಿ ನಂಬಿಕೆ ಇಡಬೇಕಾದರೆ ಯೇಸುವಿನ ಕುರಿತಾಗಿ ಕೇಳಬೇಕು ಏಸುವಿನ ಕುರಿತು ಕೇಳಬೇಕಾದರೆ ಯಾರಾದ್ರೂ ಕೇಳುವಂತೆ ಮಾಡಬೇಕು ಯಾರಾದರೂ ಒಬ್ರು ಕೇಳುವಂತೆ ಮಾಡಬೇಕಾದ್ರೆ ಹಾಗೆ ಕೇಳುವಂತೆ ಮಾಡುವವರಿಗೆ ಯಾರಾದ್ರೂ ಒಬ್ರು ಕಳುಹಿಸಬೇಕು ಸ್ವರಕ್ಕೆ ಸಹಾಯ ಮಾಡುವಂತಹ ನೀವೆಲ್ಲ ಏನ್ಮಾಡ್ತಿದ್ದೀರಿ ಗೊತ್ತಾ ಈ ದೀನ ಸೇವಕನು ಸಾರುವಂತಹ ಸುವಾರ್ತೆಯ ಹಿಂದೆ ಇದ್ದುಕೊಂಡು ಪ್ರಕಟಿಸುವಂತೆ ಮಾಡುತ್ತಿದ್ದೀರಿ ನಾನು ಸಾರುವಂತಹ ಈ ಸಂದೇಶಗಳು ಹದಿನೇಳು ಭಾಷೆಗಳಲ್ಲಿ ಭಾರತ ದೇಶದ ನಾಲ್ಕು ದಿಕ್ಕುಗಳಲ್ಲಿ ಸಾರಲ್ಪಡ್ತಿದೆ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ನಮ್ಮ ಬಲಗಡೆಯಲ್ಲಿರುವ ಬಾಂಗ್ಲಾದೇಶಲ್ಲಾಗಿರ್ಬೋದು ನಮ್ಮ ಕೆಳಭಾಗದಲ್ಲಿರುವ ಶ್ರೀಲಂಕಾದಲ್ಲಿ ಮೇಲಿರುವಂತಹ ನೇಪಾಲ್ನಲ್ಲಿ ಎಡಭಾಗದಲ್ಲಿರುವ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಗಲ್ಫ್ ಕಂಟ್ರೀಸ್ಗಳಲ್ಲಿ ಇದಿನ ಕಲ್ವರಿಸುವರ ಪ್ರಸಾರವಾಗುತ್ತಾ ಇದೆ ಅವರು ಮಾತಾಡುವಂತಹ ಭಾಷೆಯಲ್ಲಿಯೇ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ ನಮ್ಮ ದೇಶದ ಸುತ್ತಲಿರುವಂತಹ ದೇಶಗಳಲ್ಲಿ ಸುವಾರ್ತೆ ಸಾರುತ್ತಾ ಇದ್ದೇವೆ ಮುಂದ್ಬರುವಂತಹ ದಿನಗಳಲ್ಲಿ ಏಷ್ಯಾ ಖಂಡದಲ್ಲಿರುವಂತಹ ಪ್ರತಿ ದೇಶಕ್ಕೆ ಸುವಾರ್ತೆ ಸಾರುವಂತಹ ಸಭೆಯಾಗಿ ನಮ್ಮ ಸಭೆಯನ್ನು ದೇವರು ಆಶೀರ್ವದಿಸಬೇಕು ಎಂದು ನಾವು ಪ್ರಾರ್ಥಿಸುವವರಾಗಿರಬೇಕು ನಾವು ತಿಳಿದುಕೊಂಡಿರುವ ಸತ್ಯವನ್ನು ತಿಳಿಸಲಾರದೇ ಇರುವುದಾದರೆ ಎಷ್ಟು ನಷ್ಟ ಒಂದು ನಿರ್ಣಯ ತೆಗೆದುಕೊಳ್ಳಿ ನಾನು ರಕ್ಷಿಸಲ್ಪಟ್ಟಿರುವುದಾದರೆ ಯಾರೋ ಒಬ್ರು ನನಗೆ ಏಸುವಿನ ಬಗ್ಗೆ ತಿಳಿಸಿದ್ರು ಹಾಗೆಯೇ ನಶಿಸಿ ಹೋಗುವಂಥವರು ರಕ್ಷಿಸಲ್ಪಡಬೇಕಾದರೆ ನಮಗೆ ಇಷ್ಟು ಚೆನ್ನಾಗಿ ವಾಕ್ಯ ಸಾರುವಂತಹ ದೀನ ಸೇವಕರನ್ನು ದೇವ್ರು ನಮ್ಕೊಟ್ಟಿದ್ದಾರೆ ವಾಕ್ಯ ಬಹು ವಿವರವಾಗಿಯೂ ವಾಕ್ಯ ಬಹು ಅರ್ಥಗರ್ಭಿತವಾಗಿಯೂ ಎಲ್ಲರೂ ಅರ್ಥ ಮಾಡಿಕೊಳ್ಳುವ ವಿಧಾನದಲ್ಲಿಯೂ ವಾಕ್ಯ ಸಾರುವಂತಹ ಸೇವಕರನ್ನು ದೇವರು ನಮ್ಮ ಕೊಟ್ಟಿದ್ದಾರೆ ಈ ಸೇವಕರಿಗೆ ಸಹಾಯ ಮಾಡುವುದಾದರೆ ಇಂತಹ ಸಂದೇಶವನ್ನು ಅನೇಕ ಲಕ್ಷಾಂತರ ಜನರು ಕೇಳುವಂತೆ ಮಾಡುವುದಾದರೆ ಅನೇಕರ ಜೀವಿತಗಳು ಬದಲಾಗುತ್ತವೆ ಎಂಬ ನಂಬಿಕೆ ಖಂಡಿತವಾಗಿ ನಿಮ್ಮೆಲ್ಲರಿಗೆ ಇದ್ದೇ ಇರುತ್ತೆ ಆ ನಂಬಿಕೆಯುಳ್ಳ ಸಹೋದರ ಸಹೋದರಿಯರೇ ಅದನ್ನು ಕ್ರಿಯೆಯಲ್ಲಿ ಸುವಾರ್ತೆ ತಲುಪಿಸಿರಿ ಕರ್ತನ ನಾಮದಲ್ಲಿ ಪ್ರಾರ್ಥಿಸುವವರೆಲ್ಲರಿಗೆ ಏನಾಗುತ್ತೆ ರಕ್ಷಣೆ ಉಂಟಾಗ್ತದೆ ಹಾಗೆ ಪ್ರಾರ್ಥಿಸಬೇಕಾದರೆ ನಂಬಿಕೆ ಇಡಬೇಕು ಹಾಗೆ ನಂಬಿಕೆ ಇಡಬೇಕಾದರೆ ಕೇಳಬೇಕು ಕೇಳಬೇಕಾದರೆ ಯಾರಾದರೂ ಒಬ್ಬರು ಕೇಳುವಂತೆ ಮಾಡಬೇಕು ಕೇಳುವಂತೆ ನನ್ನಂತಹ ಸೇವಕರು ಮಾಡಬೇಕಾದರೆ ನನ್ನ ಹಿಂದೆ ಇದ್ದುಕೊಂಡು ಏನು ಮಾಡಬೇಕು ಈ ಸೇವಕನ ಸ್ವರವನ್ನು ಅನೇಕ ಭಾಷೆಗಳಲ್ಲಿ ತರ್ಜುಬೆ ಮಾಡಿ ಕೇಳುವಂತೆ ಮಾಡಬೇಕು ನಾನೇನು ಬಹುಶಃ ಅದು ನೀವು ಮಾಡಲಾರದೆ ಇರಬಹುದು ನೀವೇನನ್ನು ಮಾಡಬಲ್ಲಿರೋ ಇರೋ ಅದನ್ನು ನಾನು ಮಾಡಲಿಕ್ಕಾಗದೇ ಇರಬಹುದು ನೀವು ನಾನು ಒಟ್ಟಿಗೆ ಸೇರುವುದಾದರೆ ಲೋಕಕ್ಕೆ ಸುವಾರ್ತೆಯನ್ನು ತಲುಪಿಸಬಹುದು ಹಾಗಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಿ ದೇವರು ನಿಮಗೆ ಕೊಟ್ಟ ಸಾಮರ್ಥ್ಯದ ಮೇರೆಗೆ ಒಂದು ಸಾರಿ ಆಗಲಿ ಇಲ್ಲವೇ ಎರಡು ತಿಂಗಳಿಗೊಂದು ಸಾರಿ ಆಗಲಿ ಇಲ್ಲವೇ ಮೂರು ತಿಂಗಳಿಗೊಂದು ಸಾರಿ ಆಗಲಿ ಇಲ್ಲವೇ ದೇವರು ನಿಮ್ಮ ಜೀವಿತದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಾಗ ಆಶೀರ್ವಾದಗಳನ್ನು ಅನುಗ್ರಹಿಸಿದಾಗ ಕೃತಜ್ಞತೆಯುಳ್ಳವರಾಗಿ ಸುವಾರ್ತೆಗೆ ದಾನ ಮಾಡಿರಿ ಪ್ರತಿ ಶನಿವಾರ ನಮ್ಮ ಕಲುವರಿ ಟೆಂಪಲ್ನಲ್ಲಿ ಸ್ಪಾನ್ಸರ್ಸ್ ಮೀಟ್ ಇರುತ್ತೆ ಆ ಸ್ಪಾನ್ಸರ್ಸ್ ಮೀಟ್ನಲ್ಲಿ ಪಾಲ್ಗೊಳ್ಳಿರಿ ಬನ್ನಿರಿ ಎಲ್ಲರೂ ಸೇರಿ ಕ್ರಿಸ್ತನ ಸುವಾರ್ತೆಯನ್ನು ಕ್ರಿಸ್ತನ ಪ್ರೀತಿಯಿಂದ ಕೂಡಿದ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವ ಪ್ರಯತ್ನ ಮಾಡೋಣ ಇದು ನಮ್ಮ ಜವಾಬ್ದಾರಿಕೆಯಾಗಿದೆ ಎಂದು ಮರೆಯಬೇಡಿರಿ నమ్మ విళాస కల్వరి పోస్ట్ బాక్స్ నంబర్ 30 కుక్కత్పల్లి హైద్రాబాద్ సవెంటీ టూ